ಆದರೆ ಈಗಾಗಲೇ ಕೆ ಎಚ್ ಮುನಿಯಪ್ಪನವರು ಮಾತಾಡಿದ್ರಲ್ಲ, ಅವರು ವರ್ಕಿಂಗ್ ಕಮಿಟಿ ಮೆಂಬರ್, ಅವರು ಕೂಡ ವೇದಿಕೆ ಮೇಲಿದ್ದಾರೆ. ನಾನು ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಆದರೆ ಸಬ್ಜೆಕ್ಟ್ ಟು ಅಪ್ರೂವಲ್ ಬೈ ದಿ ಹೈಕಮಾಂಡ್. ಯಾಕಂದ್ರೆ ನಾನೇ ಡಿಕ್ಲೇರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಏ ಪುನಪ್ಪ, ಏ ಸುಮ್ಮನೆ ಏನೇನೋ ಮಾತಾಡ್ಕೊಳ್ಬಾರ್ದು, ರಾಂಗ್ ಮೆಸೇಜ್ ಹೋಗ್ಬಾರ್ದು. ಏ ಪಾರ್ಟಿ 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 ಡಿಸಿಪ್ಲಿನ್ ಇರ್ಬೇಕು, ಪಾರ್ಟಿ ಡಿಸಿಪ್ಲಿನ್ ಇರ್ಬೇಕು. ನಾನು ಇಲ್ಲಿ ನಿಂತ್ಕೊಳ್ಳೋಕೆ ತೀರ್ಮಾನ ಮಾಡಿದ್ದೇನೆ. ಆದರೆ ಪ್ರೊಸೀಜರ್ ಮಾಡುದು, ಪ್ರೊಸೀಜರ್ ಕೂಡ ಫಾಲೋ ಮಾಡಬೇಕಾಗತ್ತೆ. ನಮ್ಮ ಪಕ್ಷದ ಹೈಕಮಾಂಡ್ ಅವರು ಅವರ ಒಪ್ಪಿಗೆನೂ ಕೂಡ ಹೇಳ್ಬೇಕಾಗ್ತದೆ. ಇದನ್ನ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಿದ್ದರಾಮಯ್ಯನವರಿಗೆ ವಿಶೇಷ ಪ್ರಿವಿಲೇಜು ಇಮ್ಯುನಿಟಿ ಇಲ್ಲ, ಎಲ್ರಿಗೂ ಇರೋ ರೀತಿಯಲ್ಲೇ ನನಗೂ ಕೂಡ ಪ್ರಿವಿಲೇಜು ಇಮ್ಯುನಿಟಿ ಈ ಸರ್ಕಾರದಲ್ಲಿದೆ. ಆದ್ದರಿಂದ ನಾವೆಲ್ಲರೂ ಕೂಡ ಹೈಕಮಾಂಡ್ ಏನು ಹೇಳ್ತದೆ ಅದರಂತೆ ನಡ್ಕೋಬೇಕಾಗ್ತದೆ. ಗೊತ್ತಾಯ್ತಲ್ಲ, ನೀವು ತಪ್ಪು ಸಂದೇಶ ಹೋಗ್ಬಾರ್ದು. ಐ ಹ್ಯಾವ್ ಡಿಸೈಡೆಡ್ ಟು ಕಂಟೆಸ್ಟ್ ಫ್ರಮ್ ದಿಸ್ ಕಾನ್ಸ್ಟಿಟ್ಯೂಯೆನ್ಸಿ ಸಬ್ಜೆಕ್ಟ್ ಟು ಅಪ್ರೂವಲ್ ಬೈ ದಿ ಹೈಕಮಾಂಡ್. ಅದರಿಂದ ಯಾರು ಕೂಡ ಸಂಶಯ ಪಡಬೇಕಾದಂತ ಅಗತ್ಯವಿಲ್ಲ. ಕೆಲವರು ಅಪಪ್ರಚಾರ ಮಾಡಕ್ ಶುರು ಮಾಡ್ತಾರೆ, ಇಲ್ಲ ಸಿದ್ದರಾಮಯ್ಯನವರು ಇಲ್ಲಿ ಬರಲ್ಲ, ಆಮೇಲೆ ಅವರು ಹೊರಗೆ